नमस्कार, बेंगलुरु फर्स्ट के स्वागत है, ना दिव्यश्रीग हेडलाइंस। ನಾಳೆಯಿಂದ ಬಿಎಂಟಿಸಿ ಸಿಬ್ಬಂದಿ ಮುಷ್ಕರ ಸ್ಥಗಿತಗೊಳ್ಳಲಿದೆ ಬಸ್ ಸಂಚಾರ ಮೆಜೆಸ್ಟಿಕ್ನಲ್ಲಿ ಹಿಂದೆ ಪ್ರಯಾಣಿಕರಿಗೆ ಶುರುವಾಗಿದೆ ಸಂಚಕಾರ ಅಕ್ರಮ ಕಟ್ಟಡ ನಿರ್ಮಾಣಕ್ಕೆ ಹೈಕೋರ್ಟ್ ಆಕ್ರೋಶ ಎಂಜಿನಿಯರ್ಗಳ ವಿರುದ್ಧ ಕ್ರಮಕ್ಕೆ ಆದೇಶ ಬಿಬಿಎಂಪಿಗೆ ಬಿತ್ತು ಮತ್ತೊಂದು ಚಾಟಿಯೇಟ್ ಕಳ್ಳತನಕ್ಕಿಳಿದ ಕಬಡ್ಡಿ ಆಟಗಾರ ಅಪಾರ್ಟ್ಮೆಂಟ್ಗೆ ಕನ್ನ ಹಾಕ್ತಿದ್ದ ಚೋರ ಪೊಲೀಸರ ವಶವಾಯಿತು 3 ಲಕ್ಷ ಮೌಲ್ಯದ ಬಂಗಾರ ಮೀಟರ್ ಬಡ್ಡಿ ದಂಧೆಯ ಅವಾಂತರ ಬೀದಿಗೆ ಬಿತ್ತು ತುಂಬು ಸಂಸಾರ ಸಾಲ ಕೊಟ್ಟವನ ಕಾಟಕ್ಕೆ ಕುಟುಂಬ ತತ್ತರ ಅರಮನೆ ಮೈದಾನದಲ್ಲಿ ಸಂಗೊಳ್ಳಿ ರಾಯಣ್ಣನ ಅಬ್ಬರ ಅದ್ದೂರಿ ಸೆಟ್ ನಯನ ಮನೋಹರ ಆಡಿಯೋ ರಿಲೀಸ್ಗೆ ದರ್ಶನ್ ಅಭಿಮಾನಿಗಳ ಮಹಾಪೂರ बस नमकु ओडाड़ोर ना बेरे व्यवस्थेन मी या ना बीएमटीसी सिब्बंदी मुश्कर नडस्तर हीगी बस रस्ते बीगले शुरुआत मेजेस्टिक बस प्रयाणिक परदाड़ता बस चालक कंडक्टर जो प्रयाणिक वग्वाद क्या बस संचार बंद ಪ್ರಯಾಣಿಕರ ಸಂಚಾರಕ್ಕೆ ಸಂಚಕಾರ ನಾಳೆ ನೀವು ಬೆಂಗಳೂರಲ್ಲಿ ಬಸ್ಗಳಲ್ಲಿ ಓಡಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಯಾಕೆಂದ್ರೆ ನಾಳೆ ಬಿಎಂಟಿಸಿ ಬಸ್ಗಳು ಸಂಚಾರ ಸ್ಥಗಿತಗೊಳಿಸಲಿವೆ ವೇತನ ಪರಿಷ್ಕರಣೆ ಮತ್ತು ನೌಕರರ ಮೇಲಿನ ಶೋಷಣೆ ಕಂಡಿಸಿ ಬಿಎಂಟಿಸಿ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ ವೇತನ ಶ್ರೇಣಿಯ ಪುನರ್ವಿಮರ್ಶೆ ಇಲ್ಲ ವೇಟೇಜ್ ಇಲ್ಲ ಫಿಟ್ಮೆಂಟ್ ಇಲ್ಲ ಏನು ಇಲ್ಲ 10% ಬೇಸಿಕ್ ರೈಸ್ ಅಷ್ಟೇ ಇನ್ಕ್ರಿಮೆಂಟಲ್ ರೇಟ್ಸ್ ಕೂಡ ವೇರಿಯೇಷನ್ ಇಲ್ಲ ಇದು 4 ವರ್ಷದ ಕಾಲ ಅವರಿಗೆ ಬಂಧನಕಾರಿಯಾಗಿರುತ್ತದೆ ಇದರ ಬಿಸಿ ಇವತ್ತು ಸಂಜೆಯಿಂದಲೇ ನಗರದ ಕೆಲವೆಡೆ ತಟ್ಟಿದೆ ಮೆಜೆಸ್ಟಿಕ್ ಚಾಮರಾಜಪೇಟೆ ಚಂದ್ರಲೇಔಟ್ ಶಾಂತಿನಗರ ಸೇರಿದಂತೆ ಹಲವೆಡೆ ಕಂಡಕ್ಟರ್ ಮತ್ತು ಡ್ರೈವರ್ಗಳು ಡ್ಯೂಟಿಗೆ ಬಂದೇ ಇರಲಿಲ್ಲ ಇದರಿಂದ ಪ್ರಯಾಣಿಕರು ಪರದಾಡಬೇಕಾಯಿತು ಇವತ್ತೇ ಹೀಗೆ ನಾಳೆ ಏನೋ ಅನ್ನೋ ಚಿಂತೆ ಪ್ರಯಾಣಿಕರದ್ದು ಒಂದು ನಿಮ ಒಂದು ಸೆಕೆಂಡ್ ಬಸ್ ಲೇಟ್ ಆಯ್ತು ಅಂದ್ರೆ ಸಾರ್ವಜನಿಕರಿಗೆ ತುಂಬಾ ಹಿಂಸೆ ಆಗುತ್ತೆ ಅದರಲ್ಲಿ ಒಂದು ದಿನ ಬಸ್ ಇಲ್ಲ ಅಂದ್ರೆ ಜನರೆಲ್ಲ ತುಂಬಾನೇ ಕಷ್ಟಪಡ್ತಾರೆ ಅದರಲ್ಲಿ ಬಸ್ ಇರೋದು 13ನೇ ತಾರೀಕು ಅವರು ಒಂದು ದಿನ ಮುಂಚೆನೇ ಸ್ಟ್ರೈಕ್ ಮಾಡ್ತಿದ್ದಾರೆ ಅಂದ್ರೆ ಇದು ಏನಕ್ಕೋಸ್ಕರ ಒಂದು ದಿನ ಮುಂಚೆ ಸ್ಟ್ರೈಕ್ ಮಾಡ್ತಿದ್ದಾರೆ ಊರಿಂದ ಬಂದರಿಗೆ ಶಾಲಾ ಕಾಲೇಜ್ ಹೋಗರಿ ಬಹಳ ಸಮಸ್ಯೆ ಆಗುತ್ತೆ ರೋಗಿಗಳಿಗೆ ಆಸ್ಪತ್ರೆಗೆ ಹೋಗರಿಗೆ ಬಹಳ ತುಂಬಾ ಸಮಸ್ಯೆ ಆಗುತ್ತೆ ಇದನ್ನ ಸರ್ಕಾರ ಮತ್ತು ಈ ಕಾರ್ಮಿಕರು ಮುಖಂಡರೆಲ್ಲ ಅರ್ಥಗಂಡ ಅದನ್ನ ಬೇಗ ಈ ಸಮಸ್ಯೆಯನ್ನು ಪರಿಹಾರ ಮಾಡಿ ಆ ಸ್ಟ್ರೈಕ್ಗೆ ಅವಕಾಶ ಕೊಡಬಾರದು ಅಂತ ನಮ್ಮ ಬೇಡಿಕೆ ಜನರು ಹೇಗಪ್ಪ ಓಡಾಡೋದು ಅನ್ನೋ ಚಿಂತೆಯಲ್ಲಿದ್ದಾರೆ ಆದರೆ ಸಾರಿಗೆ ಸಚಿವ ಅಶೋಕ್ ಮಾತ್ರ ನಾಳೆ ಮುಷ್ಕರ ಆಗೋದಿಲ್ಲ ಅಂತ ಹೇಳ್ತಾರೆ ಕಾರ್ಮಿಕರದು ಏನು ಮುಷ್ಕರ ಏನು ಆಗಲ್ಲ ಯಾವತ್ತೂ ಆಗಿಲ್ಲ ಇವತ್ತೂ ಆಗಲ್ಲ ನಮ್ಮ ಕಾರ್ಮಿಕರಿಗೆಲ್ಲ ಈ ಸರಿ ಸಂಬಳ ಎಲ್ಲ ಜಾಸ್ತಿ ಮಾಡಿದ್ರಿ ಸುಮಾರು 4 ವರ್ಷದಲ್ಲಿ 800 ಕೋಟಿ ರೂಪಾಯಿ ಅಷ್ಟು ಜಾಸ್ತಿ ಮಾಡಿದ್ರಿ ಈಗಾಗಲೇ ಎಲ್ಲರಿಗೂ ಸಂಬಳನೂ ಸಹ ಸಿಕ್ಕಿದೆ ಮತ್ತೆ ವಿಶೇಷವಾಗಿ ಗಣೇಶ ಹಬ್ಬಕ್ಕೆ 2000 ರೂಪಾಯಿ ಅವರಿಗೆ ಅಡ್ವಾನ್ಸು ಸಹ ಕೊಟ್ಟಿದ್ದೀರಿ ಗಣೇಶನ ಹಬ್ಬಕ್ಕೆ ನಮ್ಮ ಕಾರ್ಮಿಕರಲ್ಲಿ ಏನು ಸಮಸ್ಯೆ ಇಲ್ಲ ಕಾರ್ಮಿಕರೆಲ್ಲ ಭಾಳ ಒಳ್ಳೆಯರು ಸೋ ಕೆಲವರು ಯಾರೋ ಆ ಥರ ತಪ್ಪದಾರಿ ಗೆಳೆಯೋಕ್ಕೆ ನಮ್ಮ ಕಾರ್ಮಿಕರು ಅಲ್ದವರು ಅವ್ರು ತಪ್ಪದಾರಿ ಗೆಳೆಯೋ ಪ್ರಯತ್ನ ಮಾಡ್ತಾರೆ ಇದು ಯಾವುದೂ ಆಗಲ್ಲ 100% ಸಕ್ಸಸ್ ಏನಾಗಲ್ಲ ನಾಳೆ ಏನಾದರೂ ಬಿಎಂಟಿಸಿ ಬಸ್ಗಳು ರಸ್ತೆಗಿಳಿಯದೆ ಹೋದರೆ ನಗರದ ಜನಜೀವನವೇ ಅಸ್ತವ್ಯಸ್ತ ಆಗೋ ಸಾಧ್ಯತೆ ಇದೆ ಈ ಜಂಜಾಟದಲ್ಲಿ ಖಾಸಗಿ ಬಸ್ ಹಾಗೂ ಆಟೋಗಳು ಪ್ರಯಾಣಿಕರನ್ನ ಸುಲಿಗೆ ಮಾಡೋ ಸಾಧ್ಯತೆ ಕೂಡ ಇದೆ ಹಾಗಾಗಿ ಪ್ರತಿಭಟನಾ ನಿರತರ ಜೊತೆ ಸರ್ಕಾರ ಸಂಧಾನ ಮಾಡಿದ್ರೆ ಒಳ್ಳೆಯದು ಇಲ್ಲವಾದ್ರೆ ಜನ ಪರದಾಡಬೇಕಾಗುತ್ತೆ ಬ್ಯೂರೋ ರಿಪೋರ್ಟ್ ಸುವರ್ಣ ನ್ಯೂಸ್ ಇದೀಗ ಬರ್ತಿರುವ ಮಾಹಿತಿಯ ಪ್ರಕಾರ ಬಂದ ಬಿಸಿ ಈಗಲೇ ಶುರುವಾಗಿದೆ ಮೆಜೆಸ್ಟಿಕ್ನಲ್ಲಿ ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಬಸ್ ಚಾಲಕರು ಮತ್ತು ಕಂಡಕ್ಟರ್ ಜೊತೆ ಪ್ರಯಾಣಿಕರು ವಾಗ್ವಾದ ಕೇಳಿದ್ದಾರೆ
ನಾಳೆಯಿಂದ ಬಿಎಂಟಿಸಿ ಸಿಬ್ಬಂದಿ ಮುಷ್ಕರವನ್ನ ನಡೆಸ್ತಾ ಇದ್ದಾರೆ. ನಾಳೆಯಿಂದ ಬಸ್ ಸಂಚಾರ ಕೂಡ ಸ್ಥಗಿತಗೊಳ್ಳಲಿದೆ. ಆದರೆ ಮೆಜೆಸ್ಟಿಕ್ ನಲ್ಲಿ ಪ್ರಯಾಣಿಕರಿಗೆ ಇಂದೇ ಸಂಚಾರ ಅಂತ ಹೇಳಬಹುದಾಗಿದೆ. ಮೆಜೆಸ್ಟಿಕ್ ನಲ್ಲಿ ಬಸ್ ಸಂಚಾರ ಒಂದು ರೀತಿ ಸ್ಥಗಿತಗೊಂಡಿದೆ. ಸಕಾಲಕ್ಕೆ ಯಾರಿಗೂ ಕೂಡ ಬಸ್ ಕೂಡ ಸಿಗ್ತಾ ಇಲ್ಲ. ಪ್ರಯಾಣಿಕರು ಮನೆಗಳಿಗೆ ತೆರಳೋದಕ್ಕೆ ಸಾಧ್ಯವಾಗದೆ ಪರದಾಟವನ್ನ ನಡೆಸುತ್ತಿದ್ದಾರೆ. ಬನ್ನಿ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ನಾಗೇಂದ್ರಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ, ಮೆಜೆಸ್ಟಿಕ್ ನಲ್ಲಿ ಯಾವ ರೀತಿ ವಾತಾವರಣ ಇದೆ, ಎಫೆಕ್ಟ್ ಯಾವ ರೀತಿ ಇದೆ ಬಂದಿದ್ದು? ದಿವ್ಯ, ಒಂದ್ ಇಲ್ಲಿ ಮೆಜೆಸ್ಟಿಕ್ ನಲ್ಲಿ ಒಂದ್ ರೀತಿ ಎಫೆಕ್ಟ್ ಆಗಿದೆ ಅಂತಂದ್ರೆ, ಪ್ರಯಾಣಿಕರನ್ನ ಗಮನಿಸಿದ್ರೆ ಅವರ ಮುಖದಲ್ಲಿರೋ ಒಂದು ಆತಂಕಗಳು ಕೂಡ ಕಂಡು ಬರ್ತದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಪ್ರಯಾಣಿಕರು ಕೂಡ ಇಲ್ಲೆಲ್ಲರೂ ಬಸ್ಗಳು ಸ್ಟಾಪ್ ಆಗಿರೋ ಕಾರಣದಿಂದ ಇಲ್ಲಿ ಆತಂಕಕ್ಕೊಳಗಾಗಿದ್ದಾರೆ. ದೂರದಿಂದ ಬಂದಿರುವಂತಹ ಮನೆಗೆ ತೆರಳಲು ಆಗದೆ ಬಸ್ ಸ್ಟಾಪ್ ನಲ್ಲೇ ಅವರು ನೆಲೆ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಕಾರಣ ಈಗ ಕೆಲ ದಿನಗಳ ಹಿಂದೆ ಅಷ್ಟೇ ಬಸ್ ಬಿಎಂಟಿಸಿ ಬಸ್ ಚಾಲಕರು ಹಾಗೂ ಕ್ಲೀನರ್ ಗಳ ಏನು ವೇತನದ ಪರಿಷ್ಕರಣೆ ಏನಿದೆ ಅದು ಸರಿಯಾಗಿಲ್ಲ, ಮತ್ತೆ ಹಿರಿಯ ಅಧಿಕಾರಿಗಳು ಏನ್ ಬಿಎಂಟಿಸಿ ಚಾಲಕರು ಮತ್ತು ಸಿಬ್ಬಂದಿಯವರ ಹಿರಿಯ ಅಧಿಕಾರಿಗಳು ಏನಿದ್ದಾರೆ, ಡಿಪೋದಲ್ಲಿರುವಂತಹ ಅಧಿಕಾರಿಗಳು, ಈ ಒಂದು ಕೆಳವರ್ಗದಲ್ಲಿ ಕೆಲಸ ಮಾಡ್ತಿರುವಂತಹ ಚಾಲಕರು ಮತ್ತು ಕ್ಲೀನರ್ ಗಳ ಮೇಲೆ ಒಂದು ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರೆ, ಶೋಷಣೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು ಈ ಎರಡೂ ಕಾರಣಗಳನ್ನ ಮುಂದಿಟ್ಕೊಂಡು ಬಿಎಂಟಿಸಿ ಬಸ್ ಚಾಲಕರು ಹಾಗೂ ಕ್ಲೀನರ್ ಗಳು ನಾಳೆಯಿಂದ ಒಂದು ಮುಷ್ಕರವನ್ನ ಕೈಗೊಳ್ತೀವಿ ಅಂತ ಒಂದು ಮಾತುಗಳನ್ನ ಹೇಳಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಏನು ನಾಳೆಯಿಂದ ಮುಷ್ಕರ ಕೈಗೊಳ್ಳಬೇಕಿತ್ತು, ಆದ್ರೆ ಇವತ್ತಿನಿಂದಲೇ ಇಂದು ಸಂಜೆಯಿಂದಲೇ ಕೂಡ ಸಂಜೆ 7 ಗಂಟೆಯಿಂದನೇ ಬಸ್ ಚಾಲಕರು ಈ ಒಂದು ಮುಷ್ಕರವನ್ನ ಕೈಗೊಂಡಿದ್ದಾರೆ. ಎಲ್ಲರೂ ಕೂಡ ಬಸ್ ಗಳನ್ನ ಪಾರ್ಕ್ ಮಾಡಿ ಮೆಜೆಸ್ಟಿಕ್ ನಲ್ಲಿ ನಿಲ್ಲಿಸಿ ಅವರು ಮುಷ್ಕರವನ್ನ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಮೆಜೆಸ್ಟಿಕ್ ನಲ್ಲಿ ಸುತ್ತಮುತ್ತ ಕೂಡ ಇಲ್ಲೆಲ್ಲೋ ಕೂಡ ಬಸ್ ಸ್ಟಾಪ್ ಗಳಲ್ಲಿ ಅನೇಕ ಪ್ರಯಾಣಿಕರು ಮನೆಗೆ ತೆರಳದೆ ಇಲ್ಲೇ ಒಂದು ನೆನೆ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಅವರ ಮುಖಗಳಲ್ಲಿ ಆತಂಕ ಕೂಡ ಒಳಗಾಗಿದ್ದಾರೆ. ದೂರದಿಂದ ಬಂದಿರುವಂತಹ ಪ್ರಯಾಣಿಕರು ಏನಿದ್ದಾರೆ ಇಲ್ಲೇ ಒಂದು ನೆಲೆ ಬಿಟ್ಟು ಎಲ್ಲರೂ ಕೂಡ ಒಂದು ಆತಂಕದಲ್ಲಿ ಅವರ ಮುಖಗಳಲ್ಲಿ ಆತಂಕ ಕಂಡು ಬರ್ತಾ ಇದೆ. ಆದ್ರೂ ಕೂಡ ಅವ್ರು ಎಷ್ಟೇ ಕೇಳ್ಕೊಂಡ್ರು ಕೂಡ ಇಲ್ಲಿಂದ ಬಿಎಂಟಿಸಿ ಬಸ್ ಚಾಲಕರಾಗಿರ್ಬೋದು ಕ್ಲೀನರ್ ಗಳಾಗಿರ್ಬೋದು ಬಸ್ ನ ಮೂವ್ ಮಾಡ್ತಿಲ್ಲ. ಹೀಗಾಗಿ ಅನೇಕ ಪ್ರಯಾಣಿಕರು ಸಾವಿರಾರು ಪ್ರಯಾಣಿಕರು ಈಗ ಮೆಜೆಸ್ಟಿಕ್ ನಲ್ಲೇ ತಂಗಿದ್ದಾರೆ ಅಂತ ಹೇಳ್ಬೋದು. ದಿವ್ಯಾ, ನಾಗೇಂದ್ರ, ಚಾಲಕರು ಮತ್ತು ಪ್ರಯಾಣಿಕರ ನಡುವೆ ಮಾತಿನ ಚಕಮಕಿ ನಡೀತು ಅನ್ನೋ ಸುದ್ದಿ ಕೂಡ ಕೊಟ್ಟಿದ್ದೀರಿ. ಯಾವ ರೀತಿ ಮಾತಿನ ಚಕಮಕಿ ಆಗ್ತಿದೆ, ಏನ್ ಹೇಳ್ತಿದ್ದಾರೆ ಪ್ರಯಾಣಿಕರು ಚಾಲಕರಿಗೆ? ಈ ಒಂದು ಮಾಹಿತಿಯನ್ನ ಕೂಡ ಕೊಟ್ಟಿದೀವಿ. ಆ ಪ್ರಯಾಣಿಕರು ಏನಂತಂದ್ರೆ ನಾವು ದೂರದಿಂದ ಬಂದಿದೀವಿ, ಮನೆಗಳಿಗೆ ತೆರಳಬೇಕು, ಆ ಒಂದು ಕಾರಣದಾಗಿ ನಾವು ಚಾಲಕರಲ್ಲಿ ಬೇಡ್ಕೊಂಡ್ವಿ, ಹೊರಡ್ರಿ ನಾಳೆನೆ ತಾನೇ ಮುಷ್ಕರ ಇರೋದು, ನೀವು ಕೈಗೊಂಡ್ರೆ ಯಾವಾಗೆ ಅಂತ ಕೇಳ್ಕೊಂಡಾಗ ಅವ್ರಿಗೂ ಕೂಡ ನಮ್ಮ ಇಷ್ಟ ಬಂದಾಗ ನಾವು ಮಾಡ್ತೀವಿ ಅನ್ನೋ ಚಾಲಕರು ಸಿಬ್ಬಂದಿಗಳು ಏನು ಬಿಎಂಟಿಸಿ ಚಾಲಕರು ಮತ್ತು ಸಿಬ್ಬಂದಿ ವರ್ಗದವರು ಪ್ರಯಾಣಿಕರಿಗೆ ಒಂದು ಈಯಾಳಿಸುವ ಒಂದು ಮೂಲಕ ಮಾತುಗಳನ್ನು ಆಡಿದ್ದಾರೆ ಅಂತ ಒಂದು ಪ್ರಯಾಣಿಕರು ತಿಳಿಸ್ತಾ ಇದ್ರೆ, ಈ ಒಂದು ಹಿನ್ನೆಲೆಯಲ್ಲಿ ಚಾಲಕರು ಮತ್ತು ಕ್ಲೀನರ್ಗಳು ಏನಂತಾರೆ ನಾವು ಒಂದು ಮುಷ್ಕರವನ್ನ ನಾಳೆಯಿಂದ ಕೈಗೊಳ್ತಾ ಇದೀವಿ, ಆದ್ರೆ ನಾವು ಇವಾಗಲಿಂದನೇ ಕೈಗೊಳ್ತೀವಿ ಅಂತ ಒಂದು ಮಾತುಗಳನ್ನ ಹೇಳಿದ್ರು. ಈ ಒಂದು ನಡುವೆ ಜರಾಪಟಿ ಕೂಡ ನಡೀತು ಅಂತ ಹೇಳ್ಬೋದು. ಕ್ಲೀನರ್ ಗಳಾಗಿರ್ಬೋದು, ಕಂಡಕ್ಟರ್ ಗಳಾಗಿರ್ಬೋದು, ಮತ್ತೆ ಚಾಲಕರಾಗಿರ್ಬೋದು, ಇವ್ರ ನಡುವೆ ಆ ಒಂದು ಜಟಾಪಟಿ ಕೂಡ ನಡೀತು. ಕಂಡಕ್ಟರ್ ಚಾಲಕರು ಮತ್ತೆ ಪ್ರಯಾಣಿಕರು ಇರುವ ಮಾತಿನ ವಾಗ್ದಾಳಿ ಕೂಡ ನಡೀತು. ಈ ಒಂದು ಆಕ್ರೋಶಗೊಂಡಂತ ಬೆಂಗಳೂರಿನ ಪೀಣ್ಯದಲ್ಲಿ ಕೂಡ ಒಂದು ಘಟನೆ ಕೂಡ ನಡೆದಿದೆ. ಸಂಜೆ ಬಸ್ಗಳಿಗೆ ಬಿಎಂಟಿಸಿ ಬಸ್ಗಳಿಗೆ ಪ್ರಯಾಣಿಕರು ರೋಷಗೊಂಡು ಆಕ್ರೋಶ ವ್ಯಕ್ತಗೊಂಡು ಬಸ್ಗಳಿಗೆ ಕಲ್ಲು ತೂರಾಟವನ್ನು ನಡೆಸಿದ ಅಂತ ಹೇಳ್ಬೋದು. ದಿವ್ಯಾ, ನಾಗೇಂದ್ರ, ಅದ್ರ ಜೊತೆಗೆ 10:30 ಸಮಯ ಆಯ್ತು, ಹೆಂಗಸರು ಮಕ್ಕಳು ಇರ್ತಾರೆ, ಬೇರೆ ಊರಿಂದ ಬಂದವರು, ಅದ್ರ ಜೊತೆಗೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋರೆಲ್ಲ ಇರ್ತಾರೆ, ಹೆಂಗಸರು ಇರ್ಬೋದು, ಮಕ್ಕಳು ಇರ್ಬೋದು, ಮತ್ತೆ ಸಾಮಾನ್ಯ ಪ್ರಯಾಣಿಕರು ಇರ್ಬೋದು, ಅವರೆಲ್ಲ ಯಾವ ರೀತಿ ರೆಸ್ಪಾನ್ಸ್ ಅನ್ನ ಕೊಡ್ತಿದ್ದಾರೆ, ಇಲ್ಲಿ ಸರ್ಕಾರದ ಕ್ರಮ ಹೇಗಿರ್ಬೇಕು ಅಂತ ಪರ್ಯಾಯ ವ್ಯವಸ್ಥೆಯ ಬಗ್ಗೆ ತಲೆ ಕೆಡಿಸ್ಕೊಂತಿಲ್ವಾ ಅಂತ? ಖಂಡಿತವಾಗೂ ಏನಂತಂದ್ರೆ ಪ್ರಯಾಣಿಕರು ನೀವು ಹೇಳ್ದಾಗೆ ದೂರಪಾರದಿಂದ ಬಂದಿದ್ದಾರೆ. ಈಗ ಮೆಜೆಸ್ಟಿಕ್ ನಲ್ಲಿ ಹೆಂಗಸರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಸಣ್ಣ ಪುಟ್ಟ ಮಕ್ಕಳನ್ನ ಬೇರೆ ಕಡೆಯಿಂದ ಹೊತ್ಕೊಂಡು ತಮ್ಮ ಮನೆಗೆ ತೆರಳಲು ಅಂದ್ರೆ ನಾಳೆ ಒಂದು ಮುಷ್ಕರ ಇದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವತ್ತೇ ಕೂಡ ದೂರಪಾರದಿಂದ ಬಂದಂತಹ ಪ್ರಯಾಣಿಕರು ನಾಳೆ ಒಂದು ಮುಷ್ಕರ ಇರೋದ್ರಿಂದ ಇವತ್ತೇ ಎಲ್ಲರೂ ಕೂಡ ಮನೆಗೆ ತೆರಳುವ ಒಂದು ಸಿದ್ಧತೆಯನ್ನು ನಡೆಸ್ಕೊಂಡಿದ್ರು. ದೂರಪಾರದಿಂದ ಬಂದಂತವರೆಲ್ಲ ಇವತ್ತೇ ಹೊರಡೋಗೋಣ ಅನ್ನೋ ಒಂದು ಮನೆಗೆ ಆ ಪ್ರಯಾಣಿಕರು ಕೂಡ ಮನೆಗೆ ಹೊರಡಲು ಮುಂದಾಗಿದ್ರು. ಆದ್ರೆ ಏನು ಬಸ್ ಚಾಲಕರು ಮತ್ತು ಕಂಡಕ್ಟರ್ ಗಳು ಇವತ್ತಿಂದನೇ ಒಂದು ಮುಷ್ಕರವನ್ನ ಕೈಗೊಂಡಿದ್ದಾರಲ್ಲ, ಈ ಒಂದು ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಒಂದು ಪರದಾಟವನ್ನ ಮಾಡ್ತಿದ್ದಾರೆ. ಮಕ್ಕಳನ್ನು ಕೂಡ ಹೆಂಗಸರು ಕೂಡ ಜೊತೆಯಲ್ಲಿಕೊಂಡು ಮೆಜೆಸ್ಟಿಕ್ ನಲ್ಲಿ ಕೂತ್ಕೊಂಡು ಅವರು ಒಂದು ಒಂದು ಪರದಾಟ ಮಾಡ್ತಾರೆ ಅಂತ ಹೇಳ್ಬೋದು. ಈ ಬಗ್ಗೆ ಹಿರಿಯ ಅಧಿಕಾರಿಗಳು ಯಾಕೆ ಇನ್ನೂ ಕೂಡ ಯಾವುದೇ ರೀತಿ ಸರ್ಕಾರವು ಕೂಡ ಯಾವುದೇ ರೀತಿಯಂತಹ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ತಿಲ್ಲ, ನಾಳೆ ಒಂದು ಮುಷ್ಕರ ಕೈಗೊಳ್ತೀವಿ ಅಂದ್ರೂ ಕೂಡ ಅವರಿಗೆ ಒಂದು ಬೆಂಬಲ ನೀಡ್ತಿಲ್ಲ ಅನ್ನೋದು ಬಸ್ ಕಂಡಕ್ಟರ್ ಬಿಎಂಟಿಸಿ ಬಸ್ ಕಂಡಕ್ಟರ್ ಮತ್ತು ಚಾಲಕರು ಒಂದು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಈಗ ಏನಂತಂದ್ರೆ ಬಿಎಂಟಿಸಿ ಬಸ್ ಚಾಲಕರು ಹಾಗೂ ಕಂಡಕ್ಟರ್ ಏನ್ ಮೇಲೆ ಅವರ ಮೇಲೆ ಹಿರಿಯ ಅಧಿಕಾರಿಗಳು ಅವರ ಶೋಷಣೆ ಮಾಡ್ತಿದ್ದಾರೆ, ಮತ್ತೆ ಅವ್ರ ಮೇಲೆ ಆಕ್ರೋಶ ವ್ಯಕ್ತಗೊಂಡು ಅವರ ಒಂದು ಅವ್ರ ಮೇಲೆ ಒಂದು ಹಲ್ಲೆಗಳನ್ನು ಕೂಡ ಮಾಡ್ತಾರೋ ಒಂದು ಹಲವು ದೂರುಗಳನ್ನ ನೀಡ್ತಾ ಇದ್ರು ಕೂಡ ಈ ಒಂದು ಬಗ್ಗೆ ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ತಿಲ್ಲ. ಒಂದು ಆಕ್ರೋಶಗೊಂಡಂತಹ ಬಿಎಂಟಿಸಿ ಚಾಲಕರ ಕ್ಲೀನರ್ಗಳು ಈ ಒಂದು ಘಟನೆಗೆ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. ದಿವ್ಯಾ, ಓಕೆ, ನಾಗೇಂದ್ರ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಬೆಂಗಳೂರು ಫಸ್ಟ್ ನಲ್ಲಿ ಈಗ ಒಂದು ಬ್ರೇಕ್.